ಉತ್ತರ ಕೊರಿಯಾಗೆ ಪುಟಿನ್ ಎಂಟ್ರಿ. ಉತ್ತರ ಕೊರಿಯಾದ ಸರ್ವಾಧಿಕಾರಿ ಕಿಮ್ ಜಾಂಗ್ ಉಂಗ್ರನ್ನ ರಷ್ಯಾದ ಅಧ್ಯಕ್ಷ ಪುಟಿನ್ ಭೇಟಿಯಾಗಿದ್ದಾರೆ. 24 ವರ್ಷದ ಬಳಿಕ ಪುಟಿನ್ ಉತ್ತರ ಕೊರಿಯಾ ಪ್ರವಾಸವನ್ನ ಕೈಗೊಂಡಿದ್ದಾರೆ. ರಾಜಧಾನಿ ಪುಂಗ್ಯಾಂಗ್ ಕಿಮ್ ಇಲ್ ಸುಂಗ್ ಸ್ಕ್ವೇರ್ನಲ್ಲಿ ಉತ್ತರ ಕೊರಿಯಾದ ನಾಯಕ ಕಿಮ್ ಜಾಂಗ್ ಉಂಗ್ ಬುಧವಾರ ಪುಟಿನ್ ಅವರನ್ನ ಭವ್ಯ ಸ್ವಾಗತ ಮಾಡಿದ್ರು. ಇನ್ನು ಇದೇ ಸಂದರ್ಭದಲ್ಲಿ ಉಭಯ ನಾಯಕರು ಉಡುಗೊರೆಯನ್ನ ವಿನಿಮಯ ಮಾಡಿಕೊಂಡ್ರು. 71 ವರ್ಷದ ಕಿಮ್ಗೆ ರಷ್ಯಾ ನಿರ್ಮಿತ ಐಷಾರಾಮಿ ಲೊಮೆಸಿಸ್ ಔರಸ್ ಸೆನಾಟ್ ಕಾರನ್ನು ಉಡುಗೊರೆ ಮಾಡಲಾಯಿತು. ಇವರ ಭೇಟಿಯ ನಂತರ ಇಬ್ಬರು ಕೂಡ ಅದ್ಧೂರಿ ವಾಹನದಲ್ಲಿ ಟೆಸ್ಟ್ ಡ್ರೈವ್ ಅನ್ನು ಕೂಡ ಮಾಡಿದ್ದಾರೆ. ಇದರ ಚಿತ್ರಗಳು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ. ಕಿಮ್ ಮತ್ತು ಪುಟಿನ್ ಕುಮ್ಸೂನ್ ಅರಮನೆಯಲ್ಲಿ ಶೃಂಗಸಭೆ ಮಾತುಕತೆಯನ್ನು ನಡೆಸಿದ್ದಾರೆ. ಉಭಯ ರಾಷ್ಟ್ರಗಳ ಸಂಬಂಧ ಮತ್ತಷ್ಟು ಬಲಪಡಿಸುವಂತೆ ಪ್ರತಿಜ್ಞೆ ಕೂಡ ಮಾಡಿದ್ದಾರೆ. ಉಕ್ರೇನ್ ಮೇಲಿನ ಯುದ್ಧದ ಸಂದರ್ಭದಲ್ಲಿ ರಷ್ಯಾದ ನಿಲುವಿಗೆ ಸ್ಥಿರ ಮತ್ತು ಅಚಲ ಬೆಂಬಲವನ್ನು ನಾವು ಹೆಚ್ಚು ಪ್ರಶಂಸಿಸುತ್ತೇವೆ ಅಂತ ಕಿಮ್ ಅವರಿಗೆ ಪುಟಿನ್ ಅವರು ಕೃತಜ್ಞತೆಯನ್ನು ಸಲ್ಲಿಸಿದ್ದಾರೆ. ಯುನೈಟೆಡ್ ಸ್ಟೇಟ್ಸ್ ಮತ್ತು ಅದರ ಮಿತ್ರ ರಾಷ್ಟ್ರಗಳ ಪ್ರಾಬಲ್ಯದ ಸಾಮ್ರಾಜ್ಯಶಾಹಿ ನೀತಿಯ ವಿರುದ್ಧ ಮಾಸ್ಕೋ ಹೋರಾಡುತ್ತಿದೆ ಅಂತ ಪುಟಿನ್ ಅವರು ಸ್ಪಷ್ಟಪಡಿಸಿದ್ದಾರೆ. ಪುಟಿನ್ ಈ ಭೇಟಿಗೆ ಉಭಯ ದೇಶಗಳ ದಶಕಗಳ ಸಂಬಂಧಗಳನ್ನು ಮರುರೂಪಿಸುವ ಸಾಧ್ಯತೆ ಇದೆ. ಪ್ಯುಂಗ್ಯಾಂಗ್ನ ವಿಮಾನ ನಿಲ್ದಾಣಕ್ಕೆ ಪುಟಿನ್ ಅವರು ಬುಧವಾರ ಮುಂಜಾನೆ ಆಗಮಿಸಿದ್ರು. ಕಿಮ್ ಅವರನ್ನ ಅಪ್ಪಗೊಂಡು ಸ್ವಾಗತವನ್ನ ಮಾಡಿದ್ದಾರೆ. ನಂತರ ಪ್ಯುಂಗ್ಯಾಂಗ್ನಲ್ಲಿರುವಂತಹ ರಾಜ್ಯ ಅತಿಥಿ ಗೃಹಕ್ಕೆ ಇಬ್ಬರೂ ಕೂಡ ನಾಯಕರು ತೆರಳಿದ್ದಾರೆ.